बारी गेल्सकोट्टिद्दीवि शासकरागिद्दारे केलवु सारी मंत्रिगळु आगिद्दारे आदरे अभिवृद्धि ऐनेनू इल्ल अवर ओंदु कोडुगे ई क्षेत्रक्कागि शून्य विशिष्टवान पक्ष आम आदमी पक्ष कल राजकीय बंद राजकीय नम राष्ट्रीय नायक अरविंद केजरीवाल कल पक्ष वे व्यक्ति राजकीय के बर अंत आम आदमी पक्षव प्रारंभ चिन्ह गोता आम आदमी पक्ष चिन्ह बंद टोके मुंचे याके कई पड़के महिला बदलवे चेंजस् बुद्धि कली अंत पड़के समाजकोस्कर निम्म मक्कळ मुंदिन भविष्यकोस्कर इवत्तु नीवु पक्षने इरबेकागिदे राजकीयकोस्कर समाजकोस्कर भविष्य भारतकोस्कर निम्म मक्कळ भविष्यक्कागि पक्षने इरबेकागिदे वास माड्ता गवर्नमेंट हास्पिटल हेगिदे हेगिदे अण हेगिदे हास्पिटल आगे स्कूल स्कूल नोड़ी गवर्नमेंट स्कूल हेगिदे गवर्नमेंट स्कूल इन अदू हेगिदे नोड़ी अरे गोर आगे यारू अप्रूवल बे कम को इवत्तु निम्मंत नम्मंत जनसामान्यर मक्कळु ओदोक शाले आस्पत्रेयन्न ई सरकारगळु माडबेकागित्तु आदरे ई गांधीनगर विधानसभा क्षेत्रदल्लि आ केलस आगिदेया नावु सभे माड्ता इद्दीवि इल्लि मुंदे नोडि रस्ते हेगिदे नोडि इल्ले नम्म कण्णु मुंदेने गुंडि हेगिदे इल्लि यारु ओडाडतारे इल्लि इदन्न यारु माडबेकु चरंदी उतना सो इकूस आय्के आम आदमी पार्टिया पोर्के बदलवे निम्ग बे मकुल बे देश भविष्य बे गांधी नगर के आम आदमी पक्ष सो स्ने मुग्तनी बदलवे दयवीत पक्षवीर जनसामा गांधी नगर भाग गोपीनाथ सामान्य पक्ष अभ्यर्थिया निस्वार्थ मनस जनसामा मकड़े आशीर्वाद यारो श्रीमंत दयवीत योचना योचना मकल भविष्य योचना गांधी नगर रस्ते निम्बा जनप्रतिनिधि बे अब गोपीनाथ मुंदे बंद भारत मार्ती अंत बंद सो आशीर्वाद मुझे चुनाव आम आदमी पार्टी पोरके मन इको आरके जनसामा सेवे अनुमानी अंत नमुता जय हिंद जय भारत नमस्कार वेदिके मेले आसीन नम पक्ष पदाधिकारी स्वागत को अदे रीति वेदिके मुंभागदल्लि नम्म क्षेत्रद जनरिगू सह स्वागतवन्न कोर्ता इद्देने नानु मोदलिगे गांधीनगर विधानसभा क्षेत्र एनिदे अदु बेंगळूरिनल्ले अत्यंत नतदृष्ट क्षेत्र अंत हेळबहुदु याकेंतंद्रे नानु इदुवरेगू दिनेश गुंडूराव अवरे 5 बारि गेल्लिसिकोट्टिद्दीवि शासकरागिद्दारे केलवु सारि मंत्रिगळु आगिद्दारे आदरे अभिवृद्धि ऐनेनू इल्ल
ಅವರ ಒಂದು ಕೊಡುಗೆ ಈ ಕ್ಷೇತ್ರಕ್ಕಾಗಿ ಶೂನ್ಯ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಬರಿ ದೆಹಲಿ ಮತ್ತೆ ಗೋವಾ ಟ್ರಿಪ್ ಗಳನ್ನು ಹೊರಕೊಂಡು ಸುಮಾರು 25 ವರ್ಷಗಳ ಕಾಲ ವ್ಯರ್ಥ ಮಾಡಿದ್ದಾರೆ ಆದರಿಂದ ಮಹಾಜನರೇ ಈ ಸಾರಿ ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ಬುದ್ಧಿ ಕಲಿಸುವಂತದ್ದು ಒಂದು ಪಾಠ ಕಲಿಸುವಂತದ್ದು ಅಥವಾ ಅವರ ಮನೆ ಕಲಿಸುವಂತದ್ದು ಒಂದು ಸದ್ಭಾವ ಒದಗಿ ಬಂದಿದೆ ದಯವಿಟ್ಟು ಇದರ ಒಂದು ಸದುಪಯೋಗ ಪಡೆಕೊಳ್ಳಿ ಯಾಕೆಂದ್ರೆ 5 ಬಾರಿ ಶಾಸಕರಾಗಿ ಮಾಡಿದ್ರು ಸಹ ಏನು ಅಭಿವೃದ್ಧಿ ಮಾಡಿಲ್ಲ ಒಂದು ಜನಸಾಮಾನ್ಯರ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ವಹಿಸಲಿಲ್ಲ ಅವರು ಆದ್ರಿಂದ ಅದೇ ರೀತಿ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದಿದೆ ಅಂತ ಹೇಳಿ ನನ್ನ ಸಹೋದ್ಯೋಗಿಗಳು ಈಗಾಗಲೇ ನಿಮಗೆ ವಿವರವಾಗಿ ಹೇಳಿದ್ದಾರೆ ಅದೇ ರೀತಿ ನಾವು ದೆಹಲಿಯಲ್ಲಿ ಏನೇನು ಸೌಲಭ್ಯಗಳು ಕೊಡ್ತಾ ಇದೀವು ಅದೇ ಸೌಲಭ್ಯ ನಾವು ಕರ್ನಾಟಕದಲ್ಲೂ ಸಹ ಒದಗಿಸ್ಕೊಡ್ತೇವೆ ನಮ್ಮ ಸರ್ಕಾರ ನಮ್ಮ ಆಮ್ ಆದ್ಮಿ ಪಾರ್ಟಿ ಸರ್ಕಾರಕ್ಕೆ ಬಂದ್ರೆ ಆದ್ರಿಂದ ದಯವಿಟ್ಟು ತಾವುಗಳೆಲ್ಲರೂ ಒಂದೇ ಮತದಿಂದ ಒಂದೇ ಮನಸ್ಸಿಂದ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಮತ ನೀಡಬೇಕು ನಾನು ನಮ್ಮ ಪಕ್ಷದ ಒಂದು ಏನು ಆರ್ಡರ್ಸ್ ಇದೆ ಅದನ್ನ ನಾನು ಫಾಲೋ ಮಾಡ್ತಾ ಇದೀನಿ ನಾನು ಈ ಕ್ಷೇತ್ರದ ಒಂದು ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದೇನೆ ಆದ್ರಿಂದ ದಯವಿಟ್ಟು ತಾವುಗಳೆಲ್ಲರೂ ಸೇರಿ ನಮಗೆ ನನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳ್ಳಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ತಮ್ಮ ಸಮಯ ವ್ಯರ್ಥ ಮಾಡದೆ ನನ್ನ ಸಹೋದ್ಯೋಗಿಗಳು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲಾ ನಮ್ಮ ಆಮ್ ಆದ್ಮಿ ಪಕ್ಷದ ನಾಯಕ ನಾಯಕರಿಗಳು ಹಾಗೂ ಈ ಒಂದು ಸಭೆಗೆ ಬಂದಿರತಕ್ಕಂತ ನಿಮ್ಮೆಲ್ಲರಿಗೂ ಆದರದ ಒಂದು ಸ್ವಾಗತನ ಕೋರ್ತಾ ಈಗಾಗಲೇ ಪಕ್ಷದ ಬಗ್ಗೆ ನಮ್ಮ ಎಲ್ಲಾ ನಾಯಕರುಗಳು ಹೇಳಿದ್ದಾರೆ ನಾವು ಪಂಜಾಬಲ್ಲಿ ದೆಹಲಿಯಲ್ಲಿ ಏನು ಕೆಲಸಗಳನ್ನು ಮಾಡಿದೀವಿ ಅಂತ ಹೇಳಿ ಇವತ್ತು ನಾನು ಸಿದ್ದರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಚುನಾವಣೆ ನಿಲ್ಲಬೇಕು ಅಂತ ಹೇಳಿ ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿ ನಾವು ಎಲ್ಲೇ ಹೋದ್ರೂ ಜನ ಇವತ್ತು ಮಾತಾಡ್ತಾ ಇರೋದು ನಮಗೆ ಯಾಕೆ ಒಳ್ಳೆ ಸರ್ಕಾರಿ ಶಾಲೆ ಇಲ್ಲ ನಮಗೆ ಯಾಕೆ ಇವತ್ತು ಒಳ್ಳೆ ಸರ್ಕಾರಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಲ್ಲ 15 ವರ್ಷದಿಂದ ಶಾಸಕರನ್ನು ರಘು ಅಂತ ಇದ್ದಾರೆ ಬಿಜೆಪಿ ಶಾಸಕರು 15 ವರ್ಷದಲ್ಲಿ ಇವತ್ತು ಜನರ ಕೇಳ್ತಾ ಇದ್ದಾರೆ 15 ವರ್ಷದಲ್ಲಿ ಒಂದು ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡಕಾಗಿಲ್ಲ ಒಂದು ಸರ್ಕಾರಿ ಆಸ್ಪತ್ರೆನ ಅಭಿವೃದ್ಧಿ ಮಾಡಕಾಗಿಲ್ಲ ಅಂತ ಅವರು 15 ವರ್ಷ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಎಷ್ಟು ವರ್ಷದಿಂದ ಇದ್ದಾರೆ ಏನಮ್ಮ ಎಷ್ಟು ವರ್ಷದಿಂದ ಇದ್ದಾರೆ 25 ವರ್ಷದಿಂದ ಶಾಸಕರಾಗಿ ಮಂತ್ರಿಗಳಾಗಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದರೆ ಮತ್ತು ಹೊಸ ಸರ್ಕಾರಿ ಶಾಲೆಗಳನ್ನು ನಿರ್ಮಾಣ ಮಾಡಿದರೆ ಅದೇ ರೀತಿ ಎಷ್ಟು ಸರ್ಕಾರಿ ಆಸ್ಪತ್ರೆಗಳನ್ನು ಗಾಂಧಿನಗರದಲ್ಲಿ ಇವತ್ತು ದಿನೇಶ್ ಗುಂಡೂರಾವ್ ಅವರು ನಿರ್ಮಾಣ ಮಾಡಿದರೆ ದಿನೇಶ್ ಗುಂಡೂರಾವ್ ಅವರಿಗೆ ಇವತ್ತು ಓಪನ್ ಚಾಲೆಂಜ್ ನಾವು ಮಾಡ್ತಾ ಇದ್ದೀವಿ ಕಳೆದ 25 ವರ್ಷದಲ್ಲಿ ಎಷ್ಟು ಸಾವಿರ ಕೋಟಿ ನೀವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ದುಡ್ಡನ್ನು ತಗೊಂಡ್ಬಂದಿದ್ದೀರಾ ಇಡೀ ಗಾಂಧಿನಗರ ಕ್ಷೇತ್ರ ಓಡಾಡಿದ್ರೆ ಅಭಿವೃದ್ಧಿ ಅನ್ನೋದು ತುಂಬಾ ತುಂಬಾ ದೂರದ ಮಾತು ದಿನೇಶ್ ಗುಂಡೂರಾವ್ ಅವರು ಯಾವಾಗ ನೋಡಿದ್ರು ಗಾಂಧಿನಗರ ಬಿಟ್ಟು ಹೊರಗಡೆನೆ ಇರ್ತಾರೆ ಒಂದ್ಸರಿ ಗೋವಾದಲ್ಲಿ ಇರ್ತಾರೆ ಇನ್ನೊಂದ್ಸರಿ ಎಲ್ಲೆಲ್ಲೋ ಇರ್ತಾರೆ ಗಾಂಧಿನಗರ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಕಾಳಜಿ ಅವರಿಗೆ ಇವತ್ತು ದಿನೇಶ್ ಗುಂಡೂರಾವ್ ಅವರಿಗಿಲ್ಲ ಅವರ ಮೇಲೆ ಜನರ ಮೇಲೆ ಕಾಳಜಿನೇ ಇಲ್ಲ ಅಂದ್ರೆ ದಿನೇಶ್ ಗುಂಡೂರಾವ್ ಅವರನ್ನ ಯಾವ ಕಾರಣಕ್ಕೆ ಗಾಂಧಿನಗರದ ಜನತೆ ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಒಂದು ರೀತಿಯ ಅಭಿವೃದ್ಧಿ ಇಲ್ಲ ಒಂದ್ ಕಡೆಗೆ ಜನರ ಒಂದು ಪರಿಸ್ಥಿತಿ ಅದೇ ರೀತಿ ಇದೆ ಇವತ್ತಿನ ಒಂದು ಬೆಲೆ ಏರಿಕೆ ಆಗಿರೋದು ನೋಡಿದ್ರೆ ಜನರಿಗೆ ದುಡ್ಡು ಉಳಿಯೋದೆ ಕಷ್ಟ ಆಗ್ಬಿಡಿದೆ ಒಂದು ಸಿಲಿಂಡರ್ ಬೆಲೆ ಎಷ್ಟಮ್ಮ ಇವತ್ತು ಜೋರ ಕೇಳಿಸ್ಬೇಕು ದಿನೇಶ್ ಗುಂಡೂರಾವ್ ಅವರು ಗೊತ್ತಾಗ್ಬೇಕು ಪೆಟ್ರೋಲ್ ಅಡಿಗೆ ಎಣ್ಣೆ ಯಾರ 100 ರೂಪಾಯಿ ಅನ್ನೋದು ಅಲ್ಲಿ ಒಳಿತರ ಜನ ಇವಾಗ 175 200 ರೂಪಾಯಿ ಅಲ್ವಾ ಯಾವುದಾದ್ರೂ ಒಂದು ಬೆಲೆ ಕಮ್ಮಿ ಇದೆಯಾ ಇವತ್ತು ಇಲ್ಲ ಕಾಂಗ್ರೆಸ್ ಬಿಜೆಪಿ ಕೊಡೋ 500 ರೂಪಾಯಿ ಇವತ್ತು ಒಂದ್ ದಿನದ ಖರ್ಚಿಗಾಗಲ್ಲ ಆಗುತ್ತಮ್ಮ ಕಾಂಗ್ರೆಸ್ ಬಿಜೆಪಿ ಕೂಡ 500 ರೂಪಾಯಿಂದ ಏನಾಗುತ್ತೆ ಇವತ್ತು ಏನು ಆಗಲ್ಲ ಇವತ್ತು ಜನ ಕೇಳ್ತಾ ಇರೋದು ಅಭಿವೃದ್ಧಿ ಜನರಿಗೆ ಇವತ್ತು ದುಡ್ಡು ಉಳಿತಾಯ ಆಗ್ಬೇಕು ಹಣ ಇವತ್ತು ಉಳಿತಾಯ ಆಗ್ಬೇಕಂದ್ರೆ
सरकारी शाले निम्ग हत्रदल्लिद्दिद्रे लक्ष गट्टले नीवु शालेगळिगे कोड्ता इद्रो अदेल्ल उळिताय आगुत्ते आगले नम्म स्नेहितरे हेळ्ता इद्रु दिल्लियल्लि सरकारी शालेगळल्लि स्विम्मिंग पूल गळिदे लिफ्ट गळिदे ಒಂದು ಅತ್ಯುತ್ತಮ ಗುಣಮಟ್ಟದ ಶಾಲೆ ಇವತ್ತು ದೆಹಲಿಯಲ್ಲಿದೆ ಅದೇ ರೀತಿ ಶಾಲೆ ಇವತ್ತು ಗಾಂಧಿನಗರದಲ್ಲಿ ಇದ್ದಿದ್ರೆ ನಿಮಗೆ ವರ್ಷಕ್ಕೆ ಕನಿಷ್ಠ 50000 ದಿಂದ 1 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತಾ ಇಲ್ವಾ ಒಳ್ಳೆ ಸರ್ಕಾರಿ ಶಾಲೆ ಆಗಲ್ವಾ ದುಡ್ಡು ಇವತ್ತು ಉಳಿತಾಯ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಎಲ್ಲರೂ ಮಣಿಪಾಲ್ ಆಸ್ಪತ್ರೆಗೆ ಹೋಗಕಾಗಲ್ಲ ಒಂದು ಚಿಕ್ಕ ಸರ್ಜರಿ ಆಗಬೇಕು ಅಂದ್ರೆ ಇವತ್ತು 2 ಲಕ್ಷ ಬೇಕು लक्ष इंदने प्राइवेट आस्पत्र अदे गांधी नगर विधानसभा क्षेत्र सरकारी आस्पत्र मणिपाल स्टैंडर्ड्रे जन लक्ष गटले दुड्डु उलिता चिक्क ज्वर बंद सवि एर सवि रूपाय प्राइवेट हास्पिटल आगल चिक्क आक्सीडेंट आता सवि बे चिक्क कायले बंदा लक्ष गटले बेकु मुक्ति बेकु आम आदमी पक्ष अवकाश दिल्ली मादरी प्राइवेट स्कूल चेन्नागिरो आस्पत्रे कट्टोदु नम्म जवाबदारी मणिपाल आस्पत्रे स्टैंडर्ड अल्ली सरकारी आस्पत्रे गांधी नगर निर्माण माड्सोदु नम्म जवाबदारी प्रतियोंदु मनेगे 300 यूनिट करेंट 300 ಯೂನಿಟ್ ಅಂದ್ರೆ ತಿಂಗಳಿಗೆ 3000 ರೂಪಾಯಿ ಅಂತತ್ರ ತಿಂಗಳಿಗೆ ಇವತ್ತು 3000 ರೂಪಾಯಿ ಬರಿ ಕರೆಂಟ್ ಬಿಲ್ ಅಲ್ಲಿ ಉಳಿತಾಯ ಆಗುತ್ತೆ ಸೋ ಈ ತರ ಒಂದು ಬದಲಾವಣೆಗಳನ್ನು ನಾವು ದೆಹಲಿಯಲ್ಲಿ ಮಾಡಿದೀವಿ ಇವತ್ತು ಕಾಂಗ್ರೆಸ್ ಅವರು 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಪಂಜಾಬ್ ಅಲ್ಲಿ 300 ಯೂನಿಟ್ ಕೊಡ್ತಾ ಇದ್ದೀವಿ ಸ್ವಾಮಿ ನೀವು 200 ಯೂನಿಟ್ ಅಂತ ಯಾಕೆ ಕಮ್ಮಿ ಮಾಡ್ತಾ ಇದ್ದೀರಾ ಯಾಕೆ ಚೌಕಾಸಿ ಮಾಡ್ತಾ ಇದ್ದೀರಾ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತೊಮ್ಮೆ ನಾವೇನಿವತ್ತು ದೆಹಲಿಯಲ್ಲಿ ಕೆಲಸ ಮಾಡಿದೀವೋ ಆ ಕೆಲಸಗಳನ್ನು ಗಾಂಧಿನಗರದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಟ್ಟಲ್ಲಿ ಆ ಎಲ್ಲಾ ಕೆಲಸಗಳನ್ನು ಮಾಡಬಹುದು ದಿನೇಶ್ ಗುಂಡೂರಾವ್ ಅವರಿಗೆ ಇನ್ನೊಂದು ಸಾರಿ ಹೇಳ್ತಾ ಇದೀನಿ ಲಾಸ್ಟ್ 25 ವರ್ಷದಲ್ಲಿ ನೀವೇನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಸಾವಿರ ಕೋಟಿನ ನೀವು ಅನುದಾನ ಬಿಡುಗಡೆ ಮಾಡ್ತಿದ್ದೀರಾ ಅಂತ ಹೇಳಿ ಒಂದು ಶ್ವೇತ ಪತ್ರ ಹೊರಡಿಸಿ ಪ್ರತಿಯೊಂದು ಮನೆಗೆ ಗೊತ್ತಾಗಬೇಕು ದಿನೇಶ್ ಗುಂಡೂರಾವ್ ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ತರ ಒಂದು ಶ್ವೇತ ಪತ್ರ ಹೊರಡಿಸಿದ್ರೆ ಗೊತ್ತಾಗುತ್ತೆ ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದ ಕೊಡುಗೆ ಇಲ್ಲ ಅಭಿವೃದ್ಧಿ ಅನ್ನೋದು ದೂರದ ಮಾತು ಜನರ ಜೀವನನ ಪ್ರತಿದಿನ ಕೆಡ್ತಾ ಇದೆ ಇದೆಲ್ಲ ಅದಕ್ಕೆ ಒಂದು ಪರಿಹಾರ ಆಮ್ ಆದ್ಮಿ ಪಕ್ಷ ಮತ್ತೆ ಪೊರಕೆ ಪೊರಕೆ ಗೊತ್ತಲ್ವಾ ನಿಮ್ಮ ಮನೆಯಲ್ಲಿ ಏನು ಬಳಸ್ತೀರಾ ಅದೇ ಪೊರಕೆ ಇವತ್ತು ಭ್ರಷ್ಟಾಚಾರ ದಿನೇಶ್ ಗುಂಡೂರಾವ್ ಅವರ ಒಟ್ಟಿಗೆ ಸರಿ ಗುಡಿಸಬೇಕು ಅದಕ್ಕೋಸ್ಕರ ಪೊರಕೆಗೆ ಒಂದು ಅವಕಾಶ ಮಾಡ್ಕೊಳ್ಳಿ ನಮ್ಮ ಗೋಪಿನಾಥ್ ಅವರಲ್ಲಿ ವೇದಿಕೆ ಮೇಲಿದ್ದಾರೆ ಅವರನ್ನು ಇಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿಯಾಗಿ ಕೆಲಸ ಮಾಡಿ ದಿನೇಶ್ ಗುಂಡೂರಾವ್ ಅವರನ್ನ ಈ ಸರಿ ಪರ್ಮನೆಂಟ್ ಆಗಿ ರಾಜಕೀಯ ನಿವೃತ್ತಿಯನ್ನ ಕೊಡಿಸಿ ಮನೆಯಲ್ಲಿ ಇಡೋ ತರ ಮಾಡೋದಕ್ಕೆ ಆಮ್ ಆದ್ಮಿ ಪಕ್ಷ ಇವತ್ತು ರೆಡಿ ಆಗಿದೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಅದನ್ನ ನಾವು ಖಂಡಿತವಾಗೂ ಮಾಡಬಹುದು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದೊಂದು ರಾಜಕೀಯ ಪಕ್ಷದ ಮೀಟಿಂಗ್ ತರ ಆಗಬಾರದು ಮತ್ತೆ ಬಹಳ ದುಃಖದ ಮಾತು ಏನಿದೆ ಒಬ್ಬ ಮಹಿಳೆಯರು ಸ್ಪಷ್ಟವಾಗಿ ಏನೇನು ಆಮ್ ಆದ್ಮಿ ಪಕ್ಷ ಕೆಲಸ ಮಾಡಿದೆ ಮತ್ತೆ ನಮ್ಮ ಯುವ ನಾಯಕ ಸತೀಶ್ ಅವರು ಮಾತಾಡುವಾಗ ಆ ಗುಂಪು ಏನಿದೆ ಅವರು ಒಂದು ಲೈನ್ ಕನೆಕ್ಟ್ ಆಗಿಲ್ಲ ನೀವು ಇವರು ಮಾತಾಡೋದು ನಿಮಗೆ ಏನು ಸಂಬಂಧ ಇಲ್ಲದಿರೋ ನೀವು ಕೂತಿದ್ದೀರಾ ಅದರ ಬದಲು ಮನೆ ಹೋಗ್ಬಿಟ್ರೆ ಒಳ್ಳೇದು ನೋಡಿ ನಕ್ಕೊಂಡಿದ್ದೀರಾ ನೀವು ರಾಜಕೀಯ ವ್ಯವಸ್ಥೆ ಅಂತ ನೋಡಿದ್ರೆ ನಾಚಿಕ ಆಗ್ತಿದೆ ನಾವು ಎಷ್ಟು ಕಷ್ಟದಲ್ಲಿ ಇದ್ದೀವಿ ಎಸ್ಪೆಷಲಿ ಗರೀಬ್ ಮಂದಿ ಬಹಳ ಕಷ್ಟದಲ್ಲಿ ಇದ್ದಾರೆ ಸೊ ತಾವೆಲ್ಲರೂ ಒಂದು ಬದಲಾವಣೆಗೋಸ್ಕರ ಬಂದಿದ್ದೀರಾ ಆ ಬಾಡಿ ಲ್ಯಾಂಗ್ವೇಜ್ ಆ ಮೈಂಡ್ ಸೆಟ್ ಆ ಮೀಟಿಂಗ್ ಜೊತೆ ನಿಮ್ಮ ಕನೆಕ್ಟಿವಿಟಿ ನೋಡಿದ್ರೆ ಒಂದು ದುಃಖ ಪಡೋದ ವಿಷಯ ದಯವಿಟ್ಟು ನೀವು ಗಮನ ಕೊಟ್ಟು ಕೇಳಬೇಕು ನನ್ನ ಮಾತಿರಲಿ ನಾನು ಆದ್ಮೇಲೆ ಬೇರೆಯವರು ಮಾತಾಡ್ತಾರೆ ಮಾತುಗಳು ಗಮನ ಕೊಟ್ಟು ಕೇಳಿದ್ರೆ ಇಲ್ಲಿಂದ ಹೋದ ಮೇಲೆ ತಾವು ಏನು ಮಾಡಬೇಕು ಯಾವ ತರ ನಾವು ಬದಲಾವಣೆ ತರಬಹುದು ಈ ಬದಲಾವಣೆ ತಂದ ಮೇಲೆ ಯಾವ ತರ ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ಡೆಲ್ಲಿನಲ್ಲಿ ಕನಿಷ್ಠ 10 ರಿಂದ 12000 ರೂಪಾಯಿ ಪ್ರತಿಯೊಂದು ಕುಟುಂಬಕ್ಕೆ ಉಳಿತಾಯ ಆಗ್ತಾ ಇದೆ ಎಲೆಕ್ಷನ್ ಟೈಮ್ ನಲ್ಲಿ ಈ ನಾಲ್ಕು ನೀಚ ಶಾಸಕರಾದಂತ
ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಆಗಂತ ವ್ಯಕ್ತಿಗಳು ಏನು ಮಾಡ್ತಾರೆ ನಿಮ್ಮನ್ನ ಬಂದು 1000 ರೂಪಾಯಿ 500 ರೂಪಾಯಿ ಕೊಡ್ತಾರೆ 5 ವರ್ಷ ಲೆಕ್ಕ ಹಾಕಿದ್ರೆ 1865 ದಿವಸ ಆ 1000 ರೂಪಾಯಿ ಭಾಗ ಮಾಡಿದ್ರೆ ಬರಿ 12 ಪೈಸೆನಲ್ಲಿ ನಿಮ್ಮ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜಾತಿ ಮೇಲೆ ರಾಜಕೀಯ ಧರ್ಮದಲ್ಲ ಮೇಲೆ ರಾಜಕೀಯ ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿದೆ 5 ಲಕ್ಷ 6 ಲಕ್ಷ ಲಂಚ ಕೊಡಕ ಅವರಿಗೆ ಇಲ್ಲಿ ಚಿಕ್ಕಪಟ್ಟಣದಲ್ಲಿ ಇಲ್ಲಿ ಕರ್ನಾಟಕ ಬೆಂಗಳೂರಿನಲ್ಲಿ ಲೂಟಿ ನಡೆಯುತ್ತಿದೆ ಯಾವುದೊಂದು ನಿಮ್ಮ ಕಾರ್ಪೊರೇಟರ್ ಶಿವಕುಮಾರ್ ಅಲ್ಲಿ ಆ ಬೇರೆ ಕಾರ್ಪೊರೇಟರ್ ಅಲ್ಲಿ ಅವರನ್ನು ಭೇಟಿ ಮಾಡಬೇಕಾಗಿದೆ ಸೆಂಟರ್ ನಲ್ಲಿ ದಲಾಲ್ಗಳು ಕೂತಿರ್ತಾರೆ ಇಲ್ಲಿ ಕೂತಿರೋ ಇಲ್ಲಿ ಓಪನ್ ಅಂಗಡಿಗಳು ಏನಿದೆ ಸುಮಾರು ಒಂದು ಅರ್ಧ ಭಾಗ ಅರ್ಧ ಜನ ನನಗೆ ವ್ಯಕ್ತಿಗತವಾಗಿ ನನಗೆ ಪರಿಚಯ ಇರೋ ವ್ಯಕ್ತಿಗಳು ಈ ಜ್ಯುವೆಲರಿ ಅಂಗಡಿಗಳು ಈ ರೇಷನ್ ಇರೋ ನಿಮ್ಮ ವಿಸಿಟಿಂಗ್ ಕಾರ್ಡ್ ಮಾಡೋರು ಪ್ರತಿಯೊಬ್ಬ ಕಡೆ ನನಗೆ ಪರಿಚಯ ಇದೆ ಎಲ್ಲರದ್ದು ಕಂಪ್ಲೇಂಟ್ ಏನಿದೆ ಆಮ್ ಆದ್ಮಿ ಒಳ್ಳೆ ಪಕ್ಷ ನಿಮ್ಮ ಕಾರ್ಯಕರ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಬೇಕು ಅವಾಗ ನಾವು ಓಟ್ ಹಾಕ್ತೀವಿ ಸೋ ಬಹಳ ಗಮನ ಕೊಟ್ಟು ಕೇಳಬೇಕಾಗುತ್ತೆ ಇಲ್ಲಿಂದ ಹೋದ್ಮೇಲೆ ನೀವು ಯಾವ ತರ ಪ್ರಚಾರ ಮಾಡಬೇಕು ಆ 10 ಇಂದ 12000 ಬಗ್ಗೆ ಬಿಚ್ಚಿ ನಾವು ಮಾತಾಡಬೇಕಾಗುತ್ತೆ ಗವರ್ನಮೆಂಟ್ ಶಾಲೆ ಜಿಲ್ಲೆಯಲ್ಲಿ ಕಟ್ಟಿರೋ ಗವರ್ನಮೆಂಟ್ ಶಾಲೆಯಲ್ಲಿ ಕ್ಲಾಸ್ ರೂಮ್ ಇದೆ ಆ ಕ್ಲಾಸ್ ರೂಮ್ ನಲ್ಲಿ ಏರ್ ಕಂಡೀಷನ್ ಇದೆ ಗವರ್ನಮೆಂಟ್ ಶಾಲೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಹಾಕಿದ್ದೀವಿ ಕ್ಲಾಸ್ ರೂಮ್ ನಲ್ಲಿ ಅಲ್ಲಿ ಯಾವ ತರ ವಿದ್ಯಾಭ್ಯಾಸ ನಡೀತಾ ಇದೆ ನಮ್ಮ ಮಿನಿಸ್ಟರ್ಗಳು ಅದನ್ನು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಗವರ್ನಮೆಂಟ್ ಶಾಲೆಯಲ್ಲಿ ಇರೋ ಟೀಚರ್ಸ್ ಗೆ ನಾವು ಇಂಗ್ಲೆಂಡ್ ಸಿಂಗಾಪುರ್ ಫಿನ್ಲೆಂಡ್ ಕಲಿಸಿದ್ವಿ ಆತ ಉತ್ತಮವಾದ ಕ್ವಾಲಿಟಿ ಟೀಚರ್ಸ್ ಉತ್ತಮವಾದ ಒಂದು ವಾತಾವರಣ ಇದರ ಪರಿಣಾಮ ಏನಾಗಿದೆ ಸುಮಾರು 8,30,000 ಜನ ಸ್ಟೂಡೆಂಟ್ಸ್ ಪ್ರೈವೇಟ್ ಶಾಲೆಯಿಂದ ಹೆಸರು ಕಟ್ ಮಾಡಿಸಿ ಗವರ್ನಮೆಂಟ್ ಶಾಲೆಗೆ ಅಡ್ಮಿಷನ್ ತಗೊಂಡಿದ್ದಾರೆ ದೆಹಲಿಯಲ್ಲಿ ಆ 8,00,000 ಜನ ಸ್ಟೂಡೆಂಟ್ಸ್ ತಾಯಿ ತಂದೆಯವರು ತಿಂಗಳಿಗೆ 4,000-5,000 ಖರ್ಚು ಮಾಡ್ತಾ ಇದ್ರು ಆ ಖರ್ಚು ಬಂದಾಗಿದೆ ಜೊತೆಗೆ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಎಜುಕೇಶನ್ ಆಗಿ ಸಿಗ್ಲಿಕ್ಕೆ ಪ್ರಾರಂಭ ಆಗಿದೆ ಹೆಲ್ತ್ ಕೇರ್ ಪ್ರತಿಯೊಂದು ಮೊಹಲ್ಲಾದಲ್ಲಿ ಓಣಿನಲ್ಲಿ ನಾವು ಮೊಹಲ್ಲಾ ಕ್ಲಿನಿಕ್ ಮಾಡಿದ್ವಿ ಆ ಮೊಹಲ್ಲಾ ಕ್ಲಿನಿಕ್ ನಲ್ಲಿ 410 ತರ ಟೆಸ್ಟ್ ಗಳನ್ನು ಉಚಿತವಾಗಿ ಪಡೆಯಬಹುದು ಅದರ ಜೊತೆಗೆ ಬಹಳ ಹೆಮ್ಮೆ ಪಡ್ಕೊಂಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾವು ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಈಗ ಚಿಕ್ಕಪೇಟೆ ಒಂದು ಮತಕ್ಷೇತ್ರ ಈ ಮತಕ್ಷೇತ್ರದಲ್ಲಿ ಒಂದು 4-5 ಮಾಡಿ ಗವರ್ಮೆಂಟ್ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಇರಬೇಕು ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಸೊ ಡೆಲ್ಲಿನಲ್ಲಿ ನಾವು ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಬಹಳ ಉತ್ತಮವಾದ ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದೀವಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟೇ ಕಠಿಣವಾದ ಆಪರೇಷನ್ ಅಲ್ಲಿ ಎಲ್ಲಾ ತರ ಆಪರೇಷನ್ ನೀವು ಪಡೆಯಬಹುದು ಫಾರಿನ್ ಬಿಟ್ಟ ಡಾಕ್ಟರ್ಸ್ ಅಲ್ಲಿ ಅಪಾಯಿಂಟ್ ಮಾಡಿದ್ದೀವಿ ಸೊ ಈಗ ಜೀರೋ ಖರ್ಚಲ್ಲಿ 1 ರೂಪಾಯಿಂದ ಹಿಡಿದು 50 ಲಕ್ಷದ ಆಪರೇಷನ್ ಅನ್ನು ಉಚಿತವಾಗಿ ಪಡೆಯಬಹುದು ಬಟ್ ಬಹಳ ಹೆಮ್ಮೆ ಪಡುವ ಮಾತೇನಿದೆ ಕೆಲವು ಟೈಮ್ ನೀವು ಆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ ಅರ್ಜೆಂಟ್ ಆಗಿ ಒಂದು ಆಪರೇಷನ್ ಪಡೀಬೇಕು ಬಟ್ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಖಾಲಿ ಇರಲ್ಲ ಅಂತ ಪರಿಸ್ಥಿತಿಯಲ್ಲಿ ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು ಪ್ರೈವೇಟ್ ಹೋದ್ರೆ 50,000 1,00,000 3,00,000 ಆ ಖರ್ಚು ಏನಿದೆ ಆ ಖರ್ಚು ಯಾರು ಕೊಡ್ಬೇಕು ಯಾರು ಕೊಡ್ಬೇಕು ಪ್ರೈವೇಟ್ ಅಲ್ಲಿ ನೀವೇ ಕೊಡ್ಬೇಕು ಬಟ್ ನಿಮ್ ಎಂಎಲ್ಎ ಅವಾಗ ಯಾರಾದ್ರೂ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾರೆ ನಿಮ್ಗೆ ನಿಮ್ ಎಂಪಿ ನಿಮ್ ಗವರ್ಮೆಂಟ್ ಹೆಲ್ತ್ ಮಿನಿಸ್ಟರ್ ಮಿಸ್ಟರ್ ಬೊಮ್ಮಾಯಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಬರಲ್ಲ ಬಟ್ ಡೆಲ್ಲಿನಲ್ಲಿ ನಿಮ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಖಾಲಿ ಸಿಗ್ಲಿಲ್ಲ ಅಂದ್ರೆ ನಾವು ಒಂದು ಪತ್ರ ಬರ್ಸ್ಕೊಡ್ತೀವಿ ಆ ಪತ್ರ ತೋರಿಸಿ ನೀವು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಆಗ್ಬಹುದು ಮತ್ತೆ ಆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಿಮ್ಮ ಆಪರೇಷನ್ ಖರ್ಚು 20,000 ಇಂದ 20,00,000 ಆಗಲಿ ನೀವು 1 ರೂಪಾಯಿ ಕಟ್ಟೋದಿಲ್ಲ ಟೋಟಲ್ ಆಮ್ ಆದ್ಮಿ ಸರ್ಕಾರ ಪೇ ಮಾಡುತ್ತೆ ಸೊ ಆ ತರ ಒಂದು ಉತ್ತಮವಾದ ವ್ಯವಸ್ಥೆ ಆ ವ್ಯವಸ್ಥೆ ಬರಬೇಕಾಗಿದೆ ನಾವು ಮನೆ ಮನೆ ಹೋಗಿ ಆಮ್ ಆದ್ಮಿ ಒಂದು ಹೊಸ ಪಕ್ಷ ವೋಟ್ ಹಾಕಿದ್ರಿಂದ ಯಾರು ವೋಟ್ ಮಾಡಲ್ಲ ಕರೆಕ್ಟ್ ಆಗಿ ನಾವು ಕಲ್ಮಿದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ಮಾತಾಡಬೇಕು ನಾವು ಮಾತಾಡುವಾಗ ನಮ್ಮ ಶ್ರಮ ನಮ್ಮ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ನಮ್ಮ ಮಾತಿನಲ್ಲಿ ಕಂಟೆಂಟ್ ಇದೆಲ್ಲ ನೋಡಿದ ಮೇಲೆ ನಾವು ಜನರ ಮನಸ್ಸು ಗೆಲ್ಲಬೇಕಾಗುತ್ತೆ ಮೈಂಡ್ ಗೆಲ್ಲಬೇಕಾಗುತ್ತೆ ಸೊ ಆ ರೀತಿ ನಾವು ಪ್ರಚಾರ ಮಾಡಬೇಕು ಪ್ರಚಾರ ಮಾಡುವಾಗ ಪ್ರತಿಯೊಬ್ಬ ಕಾರ್ಯಕರ್ತರ ಮೊಬೈಲ್ ನಲ್ಲಿ ಆಮ್ ಆದ್ಮಿ ಕಟ್ಟಿರೋ ಗವರ್ಮೆಂಟ್ ಶಾಲೆಯ ಸಣ್ಣ ವಿಡಿಯೋ ಆಮ್ ಆದ್ಮಿ ಪಕ್ಷ ಕಟ್ಟಿರೋ ಮೊಹಲ್ಲಾ ಕ್ಲಿನಿಕ್ ವಿಡಿಯೋಗಳು ಇರಬೇಕು ನಾವು ಪ್ರಚಾರ ಮಾಡಿದ ಮೇಲೆ ಆ ನಮಸ್ಕಾರ ಮಾಡಿ ಅವ್ರಿಗೆ ಒಂದು ಸಹಾಯ ಕೇಳಬೇಕು ದಯವಿಟ್ಟು ನಿಮ್ ನಂಬರ್ ಕೊಡಿ ಬಾಯ್ ಮಾತಿಂದ ತಾವು ಇಷ್ಟು ಏನ್ ಕೇಳಿದ್ರಿ ಕಣ್ಣದಾಗ ನೀವು ನೋಡಿದ್ರೆ ಇನ್ನೂ ಖುಷಿ ಪಡ್ತೀರಿ ಸೊ ತಾವು ನೋಡಿ ಮತ್ತೆ ಈ ಗವರ್ಮೆಂಟ್ ಶಾಲೆ ಮೊಹಲ್ಲಾ ಕ್ಲಿನಿಕ್ ನಿಮ್ ಫ್ರೆಂಡ್ಸ್ ಗೆ ವಿಡಿಯೋಗಳು ಪ್ರಚಾರ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡಿ ಸೊ ಆ ರೀತಿ ನಾವು ಪ್ರಚಾರ ಮಾಡಬೇಕಾಗುತ್ತೆ ಹೆಲ್ತ್ ಕೇರ್ ಎಜುಕೇಶನ್ ಮೇಲೆ ಜೀರೋ ಖರ್ಚು ಕರೆಂಟ್ ನೀರು ಎಲ್ಲರಿಗೂ ಗೊತ್ತಿದೆ ನಿಮ್ಗೆ ಕರೆಂಟ್ ಬಿಲ್ ಅಲ್ಲಿ ಜೀರೋ ಇದೆ ನೀರ್ ಬಿಲ್ ಜೀರೋ ಇದೆ ಜೊತೆಗೆ ಮಹಿಳೆಗೆ ಈಗ ದೈಹಿಕ ಈ ಭಾಗದಿಂದ ಆ ಭಾಗ ನೀವು ಎಷ್ಟು ಸತಿ ಬೇಕು ಓಡಾಡಿ ನೀವು ಗವರ್ಮೆಂಟ್ ಬಸ್ ಟಿಕೆಟ್ ತಗೊಳ್ಳಂಗಿಲ್ಲ
ಸೋ ಆ ತರ 1 ಕೋಟಿ 20 ಲಕ್ಷ ಮಹಿಳೆಯರಿಗೆ ನಾವು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಕೊಟ್ಟಿದ್ವಿ. ಅದರ ಜೊತೆಗೆ ಕೊಲೆ ಮಾಹಿತಿ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಡ್ರೈವಿಂಗ್ ಲೈಸೆನ್ಸ್, ಜಾತಿ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಇದೆಲ್ಲ ಪಡೆಯಲಿಕ್ಕೆ ಕಚೇರಿ ಹೋಗ್ಬೇಕಾಗತ್ತೆ. ಕಚೇರಿ ಹೋದ್ರೆ 10 ಚಕ್ರ ಹೋಗ್ಬೇಕು, ಒಂದ್ಸತಿ ಕೆಲಸ ಆಗಲ್ಲ. ಸೆಂಟರ್ ನಲ್ಲಿ ದಲಾಲ್ಗಳು ಕೂತಿರ್ತಾರೆ. ಬಟ್ ಡೆಲ್ಲಿನಲ್ಲಿ ಒಬ್ಬ ಆಟೋ ಚಾಲಕ ಅಂಗಡಿನಲ್ಲಿ ಕೆಲಸ ಮಾಡೋರು ಅವ್ರ ಕಚೇರಿ ಹೋಗಕ್ಕಾಗಲಿ ಅಂದ್ರೆ ಪ್ರತಿಯೊಂದು ವಾರ್ಡ್ ನಲ್ಲಿ ನಾವು ಒಂದು ಫೋನ್ ನಂಬರ್ ಬಿಟ್ಟಿದ್ದೀವಿ. ಆ ಫೋನ್ ನಂಬರ್ ನಲ್ಲಿ ಫೋನ್ ಮಾಡಿ ನನ್ನ ಹೆಸರು ವಿಜಯ್, ನಂದು ಒಂದು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಆಗಬೇಕು, ಒಂದು ಜಾತಿ ಪ್ರಮಾಣ ಪತ್ರ, ಒಂದು ರೇಷನ್ ಕಾರ್ಡ್ ಆಗಬೇಕು, ನಾನು ಕಚೇರಿ ಬರಕ್ಕಾಗಲ್ಲ. ನಮ್ಮ ಮನೆ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ, ಸಾಯಂಕಾಲ 8 ಗಂಟೆಗೆ ನಾನು ಮನೆಗೆ ಸಿಗ್ತೀನಿ. ನೀವು ಕೊಟ್ಟಿರೋ ಮನೆ ಅಡ್ರೆಸ್, ನೀವು ಕೊಟ್ಟಿರೋ ಟೈಮ್ಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಂದ ಒಬ್ಬ ಪಿಯೋನ್ ಫಾರಂ ಎಲ್ಲ ತಗೊಂಡ್ಬಿಟ್ಟು ನಿಮ್ಮ ಮನೆ ಬಾಗಿಲು ಬರ್ತಾರೆ. ತಮ್ಮ ಕಡೆ ಇರೋ ಡಾಕ್ಯುಮೆಂಟ್ಸ್ ಆ ಪಿಯೋನ್ ಕೈಗೆ ಕೊಟ್ಬಿಡಿ. 15 ದಿವಸ ಒಳಗಡೆ ನಿಮ್ಮ ಜಾತಿ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್ ಎಲ್ಲ ತಯಾರಾಗಿ ಬೈ ಪೋಸ್ಟ್ ಮೂಲಕ ನಿಮ್ಮ ಮನೆ ತಲುಪಿದ ವ್ಯವಸ್ಥೆ ಆ ಬಂದು ಸರ್ಕಾರ ಅಲ್ಲಿ ಮಾಡಿದೆ. ಬೆಂಗಳೂರಲ್ಲಿ ಇಲ್ಲಿ ಯಾಕೆ ಆಗ್ತಾಯಿಲ್ಲ? ಸೋ ಈ ಪ್ರಶ್ನೆಗಳು ನಾವು ಕೇಳಬೇಕಾಗತ್ತೆ. ಒಂದು ವಿನಂತಿ, ಆಮ್ ಆದ್ಮಿದು ಪ್ರಚಾರ ಜೋರಾಗಿ ಆಗ್ಬೇಕಾಗಿದ್ರೆ ವಿಸಿಬಿಲಿಟಿ ಬೇಕಾಗತ್ತೆ, ಮತ್ತೆ ಡೋರ್ ಟು ಡೋರ್ ನಾವು ಹೋಗ್ಬೇಕಾಗತ್ತೆ, ಬೀದಿ ಸಭೆಗಳು ಮಾಡಬೇಕಾಗತ್ತೆ. ಸೊ ಮೊದಲ ವಿನಂತಿ ನಿಮ್ಗೆ, ಪ್ರತಿಯೊಬ್ಬ ವ್ಯಕ್ತಿ ನೀವು ಮನೆಯಿಂದ ಆಚೆ ಹೋದ್ರೆ ಕನಿಷ್ಠ 5 ರಿಂದ 10 ಮಂದಿ ನಿಮ್ಮ ರಿಂಗ್ಟೋನ್ ಅವ್ರ ಕಿಂಗ್ ಬಿತ್ತೆ ಬೆಳುತ್ತೆ. 5 ರಿಂದ 10 ಮಂದಿ. ಸೊ ನೀವು ಇಷ್ಟು ಮಂದಿ ಏನಿದ್ದೀರಾ, ಮೊದಲೇ ಟಾರ್ಗೆಟ್ ಏನ್ ಮಾಡಬೇಕು, ನೆಕ್ಸ್ಟ್ 2 to 3 ಡೇಸ್ ಒಳಗಡೆ ಅಟ್ಲೀಸ್ಟ್ ನಿಮ್ಮ ಅಸೆಂಬ್ಲಿನಲ್ಲಿ 1,000 ಮಂದಿಗೆ ಆಮ್ ಆದ್ಮಿ ಪಾರ್ಟಿಗೆ ರಿಂಗ್ ಟೋನ್ ಹಾಕ್ಬಿಡಿ. ಆ 1,000 ಮಂದಿ ಅಂದ್ರೆ ಡೇಲಿ 5,000 ಮಂದಿ ಆಮ್ ಆದ್ಮಿ, ಆಮ್ ಆದ್ಮಿ ಅಂತ ಕೇಳುತ್ತೆ. ಆ 5,000 ಮಂದಿ ಆಮ್ ಆದ್ಮಿ ಪರವಾಗಿ ಮಾತಾಡಲಿಕ್ಕೆ ಚಾಲು ಮಾಡ್ತಾರೆ. ಸ್ನೇಹಿತರ ನಾವು ಬಹಳ ಶಿಸ್ತಿಂದ ನೋಡಿ, ವಿಧಾನಸಭೆಯಲ್ಲಿ ನಿಮ್ಮ ಮಕ್ಕಳದ ಭವಿಷ್ಯ ಬರೆಯವರು ಯಾರಿದ್ದಾರೆ, ಮಕ್ಕಳ ಶಿಕ್ಷಣ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಗಂಭೀರವಾದ ಚರ್ಚೆ ನಡೆಯುವಾಗ ಕೆಲವು ಜನ ಶಾಸಕರು ಅಶ್ಲೀಲ ಚಿತ್ರಗಳು ನೋಡ್ಕೊಂಡು ಕೂತಿರ್ತಾರೆ, ಅಂತ ಜನದಿಂದ ನಾವು ಅಧಿಕಾರ ಕಿತ್ಕೊಂಡ್ಬೇಕಾಗತ್ತೆ. ಸೊ ಪ್ರತಿಯೊಬ್ಬ ಮಹಿಳೆಯರಿಗೆ 50% ವೋಟರ್ಸ್ ಮಹಿಳೆಯರಿದ್ದಾರೆ. ಸೊ ತಮ್ಮ ಮೇಲೆ ಒಂದು ದೊಡ್ಡ ಭಾರ ಇದೆ. ಡೆಲ್ಲಿನಲ್ಲಿ ಈ ಕ್ರಾಂತಿ ಸಕ್ಸಸ್ ಆಗ್ಲಿಕ್ಕೆ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಅಪೀಲ್ ಮಾಡಿದ್ರು ಮಹಿಳೆಯರಿಗೆ. 9 ಗಂಟೆ ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾರೆ, 9:30 ಎಲ್ಲ ಪುರುಷರು ಕೆಲಸ ಹೋಗ್ಬಿಡ್ತಾರೆ, 10:00 ನೀವು ಅಡಿಗೆ ಮನೆಯಿಂದ ಸ್ವಲ್ಪ ಫ್ರೀ ಆಗ್ತೀರಿ. ಸೊ 10:00 ರಿಂದ 11:00 ಒಂದು ತಾಸು ಮಾತ್ರ ಪ್ರತಿಯೊಂದು ಗಲ್ಲಿನಲ್ಲಿ 4 ಮಹಿಳೆಯರ ಟೀಮ್ ನೀವು ಕ್ರಿಯೇಟ್ ಮಾಡಿ ಮನೆ ಮನೆ ಹೋಗಿ ಪ್ರಚಾರ ಮಾಡಬೇಕು. ಎಲ್ಲಾ ಕಡೆ ಮಹಿಳೆಯರು, ನೀವು ಮತಕ್ಷೇತ್ರ ಮಾತ್ರ ಇಲ್ಲ, ಇಡೀ ಬೆಂಗಳೂರಿನಲ್ಲಿ ನಾವು ಹಿಂಗ್ ಮಾಡಿದ್ರೆ ಒಂದು ಇಷ್ಟೊಂದು ಮಹಿಳೆಯರ ಪ್ರಚಾರ ನೋಡಿ 50% ಮಹಿಳೆಯರು ನಮ್ ಕಡೆ ಕ್ರಿಯೇಟ್ ಆಗ್ತಾರೆ. ಸೊ ದಯವಿಟ್ಟು ಎಲ್ಲರಿಗೂ ಒಂದು ವಿನಂತಿ, ಈ ಕ್ರಾಂತಿ ಸಕ್ಸಸ್ ಮಾಡಬೇಕಾಗಿದ್ರೆ ಮೊದಲೇ ಕೆಲಸ ನಾವು 2 to 3 ತಾಸು ಟೈಮ್ ಡೈಲಿ ಕೊಡಬೇಕು. ಇಲ್ಲಿಂದ ಹೋದ್ಮೇಲೆ ಪ್ರತಿಯೊಬ್ಬ ವ್ಯಕ್ತಿ 4-5 ಮಂದಿದ ಒಂದು ಟೀಮ್ ಕ್ರಿಯೇಟ್ ಮಾಡಬೇಕು, ಶಿಸ್ತಾಗಿ ಪ್ರಚಾರ ಮಾಡಬೇಕು, ಸೋಷಿಯಲ್ ಮೀಡಿಯಾ ಮೂಲಕ ಅದು ಪ್ರಚಾರ ಆಗಬೇಕು. ಇದೆಲ್ಲ ಮಾಡಿದ್ರೆ ಜನ ಎಲ್ಲ ತಯಾರಾಗಿದ್ದಾರೆ, ನಾವು ಕರೆಕ್ಟ್ ಆಗಿ ಹೋಗ್ಬೇಕಾಗತ್ತೆ. ಸೊ ಒಂದು ಕಡೆ ಕಾಂಗ್ರೆಸ್ ಭಕ್ತರು ಇದ್ದಾರೆ, ಒಂದ್ ಕಡೆ ಮೋದಿ ಭಕ್ತರು ಇದ್ದಾರೆ. ಈ ಯುದ್ಧ ಇರೋದು ಕಾಂಗ್ರೆಸ್ ಭಕ್ತ ಮೋದಿ ಭಕ್ತ ವಿರುದ್ಧ, ಈ ದೇಶಭಕ್ತರು ಈಗ ಕೂತಿದ್ರೆ ಅನುಮತದಲ್ಲಿ. ಸೊ ಎಲ್ಲಾ ದೇಶಭಕ್ತರು ಸೇರಿ ಒಂದು ಪ್ರಯತ್ನ ಮಾಡೋಣ, ನಮ್ಮ ಮನೆ ಸ್ವಚ್ಛ ಮಾಡ್ಲಿಕ್ಕೆ ನಾವು ಪ್ರತಿಯೊಂದು ಮನೆಯಲ್ಲಿ ಜನಜಾಗೃತಿ ಮುಗಿಸಿ ಎಲ್ಲರೂ ಪೂರ್ತಿ ಇಳಿಯೋ ತರ ಅವ್ರ ಮನಸ್ಥಿತಿ ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಸೊ ಎಲ್ಲರಿಗೂ ಧನ್ಯವಾದ. ಎಲ್ಲಾ ದೇಶಭಕ್ತರು, ನಿಸ್ವಾರ್ಥ ವ್ಯಕ್ತಿಗಳು, ತಾವೇನು ಬಂದಿದ್ರ ಎಲ್ಲ ತಾಯಂದ್ರಿಗೆ ಅಖಂಡ ಪ್ರಣಾಮ ಮಾಡಿ ನಾನು ಮಾತಾಡಿಸ್ತೀನಿ. ಮತ್ತೆ ಒಂದು ಘೋಷಣೆ, ಸ್ವಲ್ಪ ಜಾಗೃತಿ ಬರಬೇಕು. ಜಾಸ್ತಿ ಮಹಿಳೆಯರಿದ್ದೀರಾ, ಜೋರಾಗಿ ಘೋಷಣೆ ಕೊಡ್ಬೇಕು, ಹಲೋ ಭಾರತ್ ಮಾತಾಕೆ, ಹಲೋ ಭಾರತ್ ಮಾತಾಕೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಆಮ್ ಆದ್ಮಿ ಪಕ್ಷಕ್ಕೆ, ಆಮ್ ಆದ್ಮಿ ಪಕ್ಷಕ್ಕೆ, ಗೋಪಿನಾಥ್ ಅವ್ರಿಗೆ, ಗೋಪಿನಾಥ್ ಅವ್ರಿಗೆ. ಎಲ್ಲರ ಭಾಷಣದಿಂದ ಅರ್ಥ ಆಗಿದ್ದು ಇಷ್ಟೇ ಅಂದ್ರೆ, ನಮ್ಮ ಈ ಗಾಂಧಿನಗರವನ್ನು ಸ್ವಚ್ಛ ಮಾಡಲು ಕೊರತಿನೇ ಒಂದು ಯೋಗ್ಯವಾದ ಗುರುತು ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ನೀವು ನಮ್ಮ ಗೋಪಿನಾಥರಿಗೆ ಎಲ್ಲರೂ ದಯಮಾಡಿ ಸಹಕರಿಸಿ ಅಂತ ಹೇಳಿ ಎಲ್ಲರೂ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಒಂದು ಹೇಳಿಕ್ ಮತ್ತಿದೆ ಅಂದ್ರೆ, ಅದು 25 ವರ್ಷಗಳಿಂದಲೂ ನಾನು ನಮ್ಮ ಅಕ್ಕ ಪ್ರೇಮಾರ ಅಂತ ನೋಡಿದ್ದೀನಿ. ಅವರು ನಮ್ಮ ಬಸವೇಶ್ವರ ನಗರದಿಂದ ಅಲ್ಲೂಡ ಹಿಡಿದು ಕರ್ನಾಟಕದ ಎಲ್ಲ ಮೂಲೆ ಮೂಲೆಗೂ ತಿರುಗಿ ಎಷ್ಟೋ ಮಹಿಳೆಯರ ತೊಂದರೆ ತೊಡಕನ್ನ ನಿವಾರಿಸಿದ್ದಾರೆ. ಈಗ ನೋಡಿದ್ರೆ ಗೋಪಿನಾಥರು ಎಷ್ಟೋ ಜನರಿಗೆ ಸಹಾಯ ಮಾಡಿದಾರೆ ಅಂತ. ಇಷ್ಟು ಬಿಸಿಲು ಇಷ್ಟೊತ್ತು ನಿಂತು
ಕುಂಕುಂ ಪಾಪ ಎಷ್ಟೋ ಮಹಿಳೆಯರು ಕುತ್ಕೊಂಡು ಗೋಪಿನಾಥ್ಗೆ ಸಾಥ್ ಕೊಡ್ತಾ ಇದ್ದಾರೆ ಅಂದ್ರೆ ಗೋಪಿನಾಥ್ ಅವರು ಅಷ್ಟೇ ಸಹಕರಿಸಿದ್ದಾರೆ ಅಂತ ಅರ್ಥ ಆಗುತ್ತೆ ಸೊ ಎರಡು ಚಕ್ರ ಒಂದಾಗಿದೆ ಇವಾಗ ಖಂಡಿತವಾಗ್ಲೂ ಗೋಪಿನಾಥ್ ಸರ್ ಇನ್ನಾಗ್ತಾರೆ ಅಂತ ನನಗೆ ದೇವರವರಿಗೆ ಆಶೀರ್ವಾದ ಅನ್ಕೊಂಡು ಜನ ಬಗ್ಗೆ ಅಂತ ಹೇಳಿ ಇನ್ನೊಂದು ಕೇಳ್ಕೊತಾ ಇದ್ದೀನಿ ಧನ್ಯವಾದ ಅರವಿಂದ್ ಕೇಜ್ರಿವಾಲ್ ಕೊಟ್ಟು ನೋಡ್ತಾ ಇದ್ವಿ ಮತ್ತೆ ಹೊಸ ತರ ಕೊಡೋಣ ಹೊಸ ಒಂದು ಆಡಳಿತ ಕೊಡೋಣ ಅಂತ ಕೇಳ್ಕೊತಾ ಇದ್ದೆ ಒಂದೇ ಒಂದು ಸಾರಿ ಈ ಎಲ್ಲರ ಭಾಷಣವನ್ನು ಕೇಳಿ ತುಂಬಾ ಉತ್ಸುಕರಾಗಿದ್ದೀವಿ ಎಲ್ಲರೂ ಹೌದಾ ಅಲ್ವಾ ಹೌದಾ ಅಲ್ವಾ ಒಂದು ಹೊಸ ತರ ಬಂದಂಗೆ ಆಗಿದೆ ಮತ್ತೆ ಈ ಮನೆನ ಚೆನ್ನಾಗಿ ಗುಡ್ಸ್ಬಿಟ್ಟು ಹೊರಿಸ್ಬಿಟ್ಟು ಆಗಲ ಸೈಟ್ ಏನಾದ್ರು ಮಾಡಿದ್ದಕ್ಕೆ ನೋಡಿದ್ರೆ ಕಾಣ್ತಾ ಕಾಣ್ತಾ ಇದೆ ಪೂರ್ತಿ ಸಭೆ ಪೂರ್ತಿ ಅದೇ ರೀತಿ ಕಾಣ್ತಾ ಇದೆ ಬರೀ ನೋಟಿಕಲ್ಲ ಮಾತಿಗೆ ಮತ್ತೆ ಕಿವಿಗೆ ಎಲ್ಲ ಇಂಟು ಬರ್ತಾ ಇದೆ ಹಾಗಾಗಿ ಡಾಕ್ಟರ್ ಗೋಪಿನಾಥ್ ಅವರು ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಇತ್ತೀಚೆಗೆ ನಾನು ಕೇಳಿ ಅವ್ರು ಭೇಟಿಯಾಗಿದ್ದೀನಿ ಅವ್ರನ್ನ ಮಾತಾಡ್ತೀನಿ ಒಂಥರ ಸಂತೋಷ ಒಂದು ಒಂಥರ ಕುತೂಹಲ ಉಂಟಾಗುತ್ತೆ ಅಥವಾ ಅದಕ್ಕೆ ವೈಬ್ರೇಷನ್ ಬರುತ್ತೆ ಹಾಗಾಗಿ ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲಿ ವಿನಯದಿಂದ ಕೇಳಿಕೊಳ್ತೀನಿ ಸಹೃದಯದಿಂದ ಕೇಳ್ಕೊಳ್ತೀನಿ ಎಲ್ಲರೂ ಅವರಿಗೆ ಮತವನ್ನು ಕೊಟ್ಟು ಡೈರೆಕ್ಟ್ ಆಗಿ ಕೆಲವರು ಹೇಳಿದ್ದಾರೆ ನೀವು ಮತದಲ್ಲಿ ಈ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಯಾರೇನು ಮಾಡ್ತಾ ಎಲ್ಲರೂ ಹೇಳಿದ್ದಾರೆ ಡೈರೆಕ್ಟ್ ಆಗಿ ವೇದಿಕೆ ಮೇಲೆ ಇರೋರು ನಮಗೆ ರಾಜಕೀಯದ ಒಳಗಡೆ ನಾವು ಅಷ್ಟಾಗಿ ಅನುಭವಿಸಲ್ಲ ಕೇಳಿದ್ದೀವಿ ಈಗ ಯೋಗ್ಯತೆ ನಟ ದೃಶ್ಯತೆ ಕೇಳಿದ್ದೀವಿ ಆದರೆ ನೋಡಿಲ್ಲ ಹಾಗಾಗಿ ಒಳ್ಳೆ ಒಳ್ಳೆ ಅನುಭವನ ಅನುಭವಿಸೋಣ ಹೊಸ ಪಾರ್ಟಿ ಅಂತ ಬಂದಿದೆ ಒಂದು ಸಾರಿ ಮತವನ್ನು ಕೊಟ್ಟು ನಮ್ಮ ಶ್ರೀ ಗೋಪಿನಾಥ್ ಅವ್ರನ್ನ ಗೆಲ್ಲಿಸ್ಕೊಳ್ಳೋಣ ಈ ಸಾರಿ ಆಮೇಲೆ ಅವ್ರೇನು ಮಾಡಿದ್ದಾರೆ ಅಂತ ಕಂಡಿಡಿಯೋಕ್ಕೆ ಅವ್ರಿಗೆ ದಾರಿ ಆಗುತ್ತೆ ನಾವು ಅವ್ರ ಜೊತೆ ದುಡಿಯೋಣ ಮತ್ತೆ ಪರಿಕೆನೂ ಒಳ್ಳೇದೇ ಅದು ಚಿಹ್ನೆ ಪರಿಕೆ ಎಲ್ಲ ತರದಲ್ಲೂ ಉಪಯೋಗಿಸ್ಬೋದು ಎಲ್ಲ ತರದಲ್ಲೂ ಒಳ್ಳೇದೇ ಮಾಡೋದು ಪರಿಕೆ ಆದ್ರೆ ಆ ಪರಿಕೆ ನಾವು ನೆಗೆಟಿವ್ ತಗೊಳ್ಳೋದು ಪಾಸಿಟಿವ್ ತಗೊಂಡು ಪ್ರಯತ್ನ ಮಾಡಿ ಸಕ್ರಿಯ ಅವ್ರನ್ನ ಗೆಲ್ಲೋಣ ಜೈ ಹಿಂದ್ ಜೈ ಜಗತ್ ಸೊ ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನೊಂದು ಸಭೆಯನ್ನ ಇವತ್ತು ನಾವು ಮಾಡಿದ್ವಿ ಇಲ್ಲಿಯ ಸ್ಥಳೀಯರೇ ಹೇಳೋ ಪ್ರಕಾರ ಇವತ್ತು ಒಂದು ಬದಲಾವಣೆ ಬೇಕಾಗಿದೆ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಏನು ದಿನೇಶ್ ಗುಂಡೂರಾವ್ ಅವರು ಕಳೆದ 25 ವರ್ಷದಿಂದ ಶಾಸಕರುಗಳಾಗಿ ಮಂತ್ರಿಗಳಾಗಿ ಏನು ಕೆಲಸ ಮಾಡಿದ್ದಾರೆ ಆ ಕೆಲಸಗಳು ಕಣ್ಣಿಗೆ ಕಾಣಿಸ್ತಾ ಇದೆ ಇವತ್ತು ಯಾವುದೇ ರೀತಿಯಾದ ಅಭಿವೃದ್ಧಿ ಇಲ್ಲಿ ಕಾಣಿಸ್ತಾ ಇಲ್ಲ ಇದುವರೆಗೂ 25 ವರ್ಷದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಆಗಿರಲಿ ಒಂದು ಸರ್ಕಾರಿ ಶಾಲೆಗಳನ್ನಾಗಿರಲಿ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಒಂದು ಹೊಸ ಶಾಲೆಗಳನ್ನ ಕಟ್ಟೋಕ್ಕಾಗಿಲ್ಲ ಹೊಸ ಆಸ್ಪತ್ರೆಗಳನ್ನ ಕಟ್ಟೋಕ್ಕಾಗಿಲ್ಲ ಅಂದರೆ ಯಾಕೆ ಮತ್ತೆ ದಿನೇಶ್ ಗುಂಡೂರಾವ್ ಅವ್ರನ್ನ ಮತ್ತೆ ಚುನಾವಣೆ ಗೆಲ್ಲಿಸಬೇಕು ಅನ್ನೋ ಥರ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವ್ರಿಗೆ ನಾವು ಇವತ್ತು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಕಳೆದ 25 ವರ್ಷದಲ್ಲಿ ಎಷ್ಟು 1000 ಕೋಟಿಗಳನ್ನ ನೀವು ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನನ ಬಿಡುಗಡೆ ಮಾಡಿದ್ದೀರಾ ಅಂತ ಹೇಳಿ ಒಂದು ಶ್ವೇತ ಪತ್ರನ ಹೊರಡಿಸಿ ಆ ಶ್ವೇತ ಪತ್ರನ ನೋಡಿದ್ರೆ ಗೊತ್ತಾಗುತ್ತೆ ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದ ಕೆಲಸ ಮಾಡಿಲ್ಲ ಇಲ್ಲಿನ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಮಾತೆತ್ತಿದ್ರೆ ಗೋವಾದಲ್ಲಿ ಮತ್ತು ಬೇರೆ ಬೇರೆ ಕಡೆಗೆ ಅವರು ಟ್ರಿಪ್ ಹೊಡೆಯೋದು ಆಗಿದೆ ಹೊರತು ಕ್ಷೇತ್ರದ ಜನತೆ ಬಗ್ಗೆ ಯಾವುದೇ ಕಾಳಜಿ ಹೊಂದಿಲ್ಲ ಕೋವಿಡ್ ಟೈಮಲ್ಲಾಗಿರಲಿ ಬೇರೆ ಬೇರೆ ಸಮಯದಲ್ಲಾಗಿರಲಿ ಕ್ಷೇತ್ರದ ಜನತೆ ಬಗ್ಗೆ ಯಾವುದೇ ರೀತಿಯಾದ ಕೆಲಸಗಳನ್ನ ಅವ್ರು ಮಾಡ್ದೇ ಜನರನ್ನ ಅತಂತ್ರರಾಗಿ ಇವತ್ತು ಮಾಡಿಬಿಟ್ಟಿದ್ದಾರೆ ಇವತ್ತು ಒಂದು ಹೊಸ ಬೆಳಕು ಹೊಸ ಹೆಜ್ಜೆಯನ್ನ ಇವತ್ತು ನಮ್ಮ ಗೋಪಿನಾಥ್ ಅವರು ಇಟ್ಟು ನಾನು ಒಬ್ಬ ಆಕಾಂಕ್ಷಿಯಾಗಿ ಈ ಒಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಜನರಿಗೆ ಈ ಒಂದು ದಿನೇಶ್ ಗುಂಡೂರಾವಿಂದ ಒಂದು ಪರ್ಮನೆಂಟ್ ಆಗಿ ಮುಕ್ತಿ ಕೊಡಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಅವ್ರ ಮುಂದೆ ಬಂದಿದ್ದಾರೆ ಅದಲ್ಲದೆ ಜನಸಾಮಾನ್ಯರು ಇವತ್ತು ದಿನೇಶ್ ಗುಂಡೂರಾವ್ ಅವರ 25 ವರ್ಷದ ದುರಾಡಳಿತ ದುರಹಂಕಾರದ ಆಡಳಿತಕ್ಕೆ ಒಂದು ಪರ್ಮನೆಂಟ್ ನಿವೃತ್ತಿಯನ್ನ ಕೊಟ್ಟು ಅವರನ್ನ ಮನೇಲಿ ಕೂಡಿಸ್ಬೇಕು ಅಂತ ಹೇಳಿ ಇಲ್ಲಿನ ಜನಸಾಮಾನ್ಯರು ತಯಾರಾಗಿದ್ದಾರೆ ಆ ಒಂದು ತಯಾರಿಗೆ ಆಮ್ ಆದ್ಮಿ ಪಕ್ಷನೂ ಸಹ ಇವತ್ತು ತಯಾರಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಇವತ್ತು ಮುಂದೆ ಬಂದಿದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಇಲ್ಲಿ ಸಭೆ ಮಾಡಿರೋ ಉದ್ದೇಶ ಇಷ್ಟೇ ಇಲ್ಲಿನ ಒಂದು ಕ್ಷೇತ್ರದ ಒಂದು ಕುಂದುಕೊರತೆಗಳೇನಿದೆ ಒಂದು ಅನಾನುಕೂಲಗಳೇನಿದೆ ಜನರಿಗೆ ಅದ್ರ ಬಗ್ಗೆ ಒಂದು ವಿಚಾರಣೆ ಮಾಡಿ ಅದಕ್ಕೆ ಪರಿಹಾರ ಹುಡ್ಕೊಳ್ಳುವಂಥ ಒಂದು ಸಭೆಯನ್ನು ಏರ್ಪಡಿಸಿದ್ವಿ ಅದರಲ್ಲಿ ಭಾಳಷ್ಟು ಜನ ನೂರಾರು ಜನ ಇಲ್ಲಿ ಅವರವ್ರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಇಲ್ಲಿ ರಸ್ತೆ ಸರಿ ಇಲ್ಲ ನೀರಿನ ಸಮಸ್ಯೆ ಇದೆ ಮತ್ತು ವಿದ್ಯುತ್ ದೀಪಗಳು ವಿದ್ಯುತ್ ಕಂಬಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಕಸ ವಿಲೇವಾರಿ ಆಗ್ತಾ ಇಲ್ಲ ಅಂಥೇಳಿ ಹಲವಾರು ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಒಂದು ವ್ಯವಸ್ಥೆಗಳಿಲ್ಲ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಲ್ಲ ಇಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ಹಾಗಾಗಿ ಅವರ ಸಮಸ್ಯೆಗಳನ್ನು ತೋಡ್ಕೊಂಡಿದ್ದಾರೆ 5 ಬಾರಿ ಶಾಸಕರಾಗಿ
ದಿನೇಶ್ ಗುಂಡೂರಾವ್ ಅವರು ಏನೇ ಕೆಲಸ ಮಾಡಿಲ್ಲ ಯಾವುದೇ ಒಂದು ಅವರು ಒಂದು ಸೇವೆ ಮಾಡಿಲ್ಲ ಈ ಕ್ಷೇತ್ರಕ್ಕಾಗಿ ಹಾಗಾಗಿ ಈ ಸಾರಿ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದ ಜನ ನಿರ್ಧಾರ ಮಾಡಿದ್ದಾರೆ ಅದರಂತೆ ಸಹ ನಾವು ಆಮ್ ಆದ್ಮಿ ಪಕ್ಷದ ವತಿಯಿಂದ ನಾವು ಏನಿದೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಾವು ಆಲ್ರೆಡಿ 2 ವರ್ಷ 2.5 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಜನರ ಸೇವೆ ಮಾಡುವ ಮುಖಾಂತರ ಈಗ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ನಾವು ಖಂಡಿತವಾಗೂ ಜನ ನಮ್ಮನ್ನ ಗೆಲ್ಲುತ್ತಾರೆ ಮತ್ತೆ ದಿನೇಶ್ ಗುಂಡೂರಾವ್ ಅವರನ್ನ ಮನೆ ಕಲಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಬಂದಿದೆ ಅದರ ಪ್ರಯುಕ್ತ ನಾವು ಈಗ ಇನ್ನು 50 ದಿನನೇ ಸರಿ ನಾವು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೇವೆ ಏನು ಚುನಾವಣೆಯಲ್ಲಿ ಗೆಲ್ಲಬೇಕು ಮತ್ತೆ ಇಲ್ಲಿನ ಕ್ಷೇತ್ರದ ಜನರ ಸೇವೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅದರಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ವಂದನೆಗಳು ಸರ್ ಈ ಕ್ಷೇತ್ರದ ಜನ ತುಂಬಾ ಅಭಿಮಾನ ಇಟ್ಟಿದ್ದಾರೆ ಇವಾಗ ಏನಂತಂದ್ರೆ ನಿಮ್ಮ ಇದು ಗೋಪಿನಾಥ್ ಅವರಿಗೆ ಟಿಕೆಟ್ ಕೊಡಿ ಸಾಕು ನಾವೆಲ್ಲ ಸೇರಿ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಸರ್ ಜನರ ಅಭಿಮಾನಕ್ಕೆ ತಾವು ಮುಂದಿನ ದಿವಸಗಳಲ್ಲಿ ಈ ಕ್ಷೇತ್ರದಲ್ಲಿ ಆಯ್ಕೆ ಆದರೆ ಏನು ತಮ್ಮ ಯೋಚನೆ ನೋಡಿ ಕ್ಷೇತ್ರದಲ್ಲಿ ಶಾಲೆ ಒಳ್ಳೆ ವ್ಯವಸ್ಥೆ ಇಲ್ಲ ಮತ್ತೆ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಮೊದಲು ಅದಕ್ಕೆ ಒಂದು ಪ್ರಿಫರೆನ್ಸ್ ಕೊಡ್ತೀವಿ ಮತ್ತೆ ಅದರಂತೆ ರಸ್ತೆಗಳು ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿಗಳು ಎದ್ದಿದೆ ಯಾವುದೇ ರಸ್ತೆ ಸರಿಯಿಲ್ಲ ಅದರ ಪ್ರಯುಕ್ತ ಈ ಕ್ಷೇತ್ರದ ಒಟ್ಟಾರೆ ಒಂದು ಡೆವಲಪ್ಮೆಂಟ್ ಏನಿದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಕ್ಕೆ ನಾವು ಅನುಕೂಲ ಮಾಡ್ಕೊಡ್ತೀವಿ ಸುಮಾರು 20 ವರ್ಷಗಳಿಂದ ಈ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ನಮ್ಮ ಶಾಸಕರಾಗಿರಬಹುದು ಅಥವಾ ಲೀಲಾ ಶಿವಕುಮಾರ್ ಎಕ್ಸ್ ಕೌನ್ಸಿಲರ್ ಅವರಾಗಿರಬಹುದು 20 ವರ್ಷಗಳ ಕಾಲ ಸಂಪೂರ್ಣ ವ್ಯರ್ಥ ಮಾಡಿದ್ದಾರೆ ಇವಾಗ ನಮ್ಮ ಗಾಂಧಿನಗರ ಕ್ಷೇತ್ರದಿಂದ ನಮ್ಮ ಗೋಪಿನಾಥ್ ಅವರು ನಿಲ್ಕೊಂತಾ ಇದ್ದಾರೆ ಅವರಿಗೆ ನಿಮ್ಮ ಮತ ನೀಡಿ ಅವರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಂತಾ ಇದ್ದಾರೆ ಈ ಸಲ ನೀವು ಗೆಲ್ಲಿಸಿದ್ರೆ ಮುಂದಿನ 5 ವರ್ಷ ನಿಮ್ಮ ನಮ್ಮ ಗಾಂಧಿನಗರದ ಕ್ಷೇತ್ರದ ಭವಿಷ್ಯ ತುಂಬಾ ಚೆನ್ನಾಗುತ್ತೆ ಆಮ್ ಆದ್ಮಿ ಪಕ್ಷವನ್ನು ಗೆಲ್ಲಿಸಿ ಎಲ್ಲರೂ ಆಮ್ ಆದ್ಮಿ ಪಕ್ಷಕ್ಕೆ ಮತ ನೀಡಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ